ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರಳವಾದ ವಿಧಾನದಲ್ಲೇ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಸರಳವಾದ ವಿಧಾನದಲ್ಲೂ ಕೂಡ ಪರಿಹಾರಗಳು ಎಲ್ಲದಕ್ಕೂ ಇರುತ್ತೆ ಒಂದು ಮನುಷ್ಯ ಅಂದಮೇಲೆ ಕಷ್ಟ ಅಂತ ಬಂದಿದೆ ಅಂದರೆ ಅದಕ್ಕೆ ಉತ್ತರ ಕೂಡ ಇರುತ್ತೆ ಪರಿಹಾರ ಕೂಡ ಇರುತ್ತೆ ಅದನ್ನು ಹುಡುಕುವ ತಾಳ್ಮೆ ನಮಗಿರಬೇಕು ಈ ಒಂದು ಪರಿಹಾರ ಬಂದು ಸಂಜೆ ಸಮಯದಲ್ಲಿ ನೀವು ಮಾಡಿಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಮಾಡಿಕೊಂಡ್ರೆ ರಿಸಲ್ಟು ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ಜನಕ್ಕೆ ಈಗ ನಾವು ಎಲ್ಲೇ ಕೆಲಸಕ್ಕೆ ಹೋದ್ರೂ ಎಲ್ಲೇ ಪ್ರಪಂಚ ಸುತ್ತಿ ಬಂದ್ರೂ ನಮ್ಮ ಗೂಡುಗೆ ನಾವು ಬರಬೇಕು ಅಂತ ಏನು ಹೇಳ್ತೀವಿ ಅಂದರೆ ಸ್ವಂತ ಮನೆ ಬಾಡಿಗೆ ಮನೆ ಲೀಸ್ ಈ ಥರ ಏನು ಲೆಕ್ಕಕ್ಕೆ ಬರಲ್ಲ ನೀವು ಯಾವ ಮನೆಯಲ್ಲೇ ಇರಿ ಅದು ನಮ್ಮ ಮನೆಯೇ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರಬೇಕು ತುಂಬಿದ ಮನೆ ಆಗಿರಬೇಕು ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಹೇಳಿಗೆ ಹಾಗೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಘನತೆ ಗೌರವ ಎಲ್ಲ ಪಡಿಬೇಕು ಅನ್ನೋದು ಆಸೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ ಸ್ನೇಹಿತರೆ ಆದರೆ ಮಕ್ಕಳು ಎಲ್ಲೋ ಅಳಿ ತಪ್ಪಿದ್ದಾರೆ ನಮ್ಮ ಮಾತು ನಮ್ಗೆ ಕೇಳ್ತಾ ಇಲ್ಲ ವಿದ್ಯಾಭ್ಯಾಸ ಸರಿಯಾಗಿ ಅವ್ರಿಗೆ ಹಚ್ಚುತ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ವಿದ್ಯಾವಂತರು ಈಗ ಅವ್ರು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಒಂದು ಒಳ್ಳೆಯ ಮದುವೆ ಸೆಟ್ ಆಗಲಿಲ್ಲ ಜೀವನದಲ್ಲಿ ಹಾಗೇ ಒಂಟಿ ಜೀವನ ನಡೆಸ್ತಾ ಇದ್ದಾರೆ ಈ ರೀತಿ ಹಲವಾರು ತೊಂದರೆಗಳು ಸ್ನೇಹಿತರೆ ತುಂಬ ಜನಕ್ಕೆ ಯಾವ ಕಡೆ ನಾವು ತಿರುಗಿ ಬಂದ್ರೂ ಹಣಕಾಸಿನ ಸಮಸ್ಯೆನೇ ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಚಿಕ್ಕ ವಸ್ತು ಕೊಂಡ್ಕೊಳ್ಬೇಕಂದ್ರೂ ಬೇಕು ಈಗ ದುಡಿಯೋದು ಹತ್ತು ರೂಪಾಯಿ ಆದರೆ ಸಾಲ ಸಾವಿರ ರೂಪಾಯಿ ಮಾಡ್ಕೊಂಡಿರ್ತೀವಿ ಇದನ್ನು ತೀರಿಸುವ ಒಂದು ಬಗೆ ನಮಗೆ ಗೊತ್ತಿರೋಲ್ಲ ಆ ವಿಧಾನ ತಿಳ್ಕೊಳ್ಬೇಕು ಯಾವಾಗಲೂ ನಾವು ದುಡಿಯುವ ಸಂಬಳ ಎಷ್ಟಿರುತ್ತೆ ಅದಕ್ಕೆ ಹತ್ತರಷ್ಟು ಕೆಳಗೆ ನಾವು ಸಾಲನ ಮಾಡಬೇಕು ಅಂದರೆ ನಾವು ಜಾಸ್ತಿ ಮಾಡ್ಕೊಳ್ತೀವಿ ತಲೆ ಮೇಲೆ ಒತ್ಕೊಂಡು ನೆಮ್ಮದಿ ಇಲ್ಲದ ಜೀವನನ ನಡೆಸ್ತಾ ಇರ್ತೀವಿ ಈಗ ನೋಡಿ ತುಂಬ ಸರಳವಾದ ವಿಧಾನ ನೀವು ವೀಳಿಯದೆಲೆನ ತಗೊಳ್ಬೇಕು ನಾಲ್ಕು ವೀಳ್ಯದೆಲೆ ತಗೊಳ್ಬೇಕು ನೀವು ಎಷ್ಟೇ ದೊಡ್ಡ ಮನೆಯಲ್ಲಿ ಇರಿ ಸ್ನೇಹಿತರೆ ಹಾಲು ಅನ್ನೋದು ಒಂದಿರುತ್ತೆ ಎಲ್ಲರೂ ಒಬ್ಬೊಬ್ಬರು ನಾವು ಎಲ್ಲನೂ ಒಂದೇ ಅಂದರೆ ನಮಗೆ ಹಾಲಲ್ಲೇ ನಾವು ಅಡುಗೆ ಕೂಡ ಇದ್ದೀವಿ ಅನ್ನೋರು ಕೂಡ ತೊಂದರೆ ಇಲ್ಲ ಅಂದರೆ ಒಂದು ಹಾಲು ಅನ್ನೋದು ಇರುತ್ತಲ್ವ ಹಾಲಲ್ಲಿ ನಮಗೆ ನಾಲ್ಕು ದಿಕ್ಕು ಬರುತ್ತೆ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಅನ್ನೋ ಥರ ಬರುತ್ತಲ್ವ ಆ ನಾಲ್ಕು ದಿಕ್ಕಿಗೆ ಹಾಲಲ್ಲಿ ಮಾತ್ರ ನಿಮಗೆ ಎಷ್ಟೇ ಕೋಣೆಗಳಿರಲಿ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಬೇಡಿ ಹಾಲಲ್ಲಿ ಮಾತ್ರ ನಾಲ್ಕು ಕಡೆಯೂ ನೀವು ಒಂದು ವೈಟ್ ಪೇಪರ್ನ ನಾಲ್ಕು ಕಡೆ ನಾಲ್ಕು ಭಾಗಗಳನ್ನ ಇಟ್ಟುಬಿಡಿ ನಾಲ್ಕು ಮೂಲೆಯಲ್ಲಿ ಅದ್ರ ಮೇಲೆ ಉಳಿಯದೆಲೆನ ಇಟ್ಟು ಒಂದೊಂದು ಇಡಿ ಕಲ್ಲುಪ್ಪನ ಆ ಎಲೆ ಮೇಲೆ ಇಡಬೇಕಾಗುತ್ತೆ ಇಷ್ಟು ಮಾಡೋದಕ್ಕೂ ಮುಂಚೆ ನಿಮ್ಮ ಮೇನ್ ಡೋರ್ ಆಗಿರಬಹುದು ಇಲ್ಲ ಎಷ್ಟೋ ಎಷ್ಟು ವಿಂಡೋಸ್ ಇದೆ ನಿಮ್ಮ ಮನೆಯಲ್ಲಿ ಪೂರ್ತಿ ಮನೆಯಲ್ಲಿ ಎಷ್ಟು ವಿಂಡೋಸ್ ಇದೆಯೋ ಅಷ್ಟು ವಿಂಡೋಸು ಬಾಗಿಲು ಎಲ್ಲನೂ ಕ್ಲೋಸ್ ಮಾಡಿರಬೇಕು ಸ್ನೇಹಿತರೆ ಕ್ಲೋಸ್ ಮಾಡಿ ನೀವು ಈ ಒಂದು ಉಪ್ಪನ್ನು ಒಳಗಡೆ ಹಾಕಬೇಕು ನೀವು ಮನೆಯ ಹೊರಗಾದರೂ ಇರಿ ಅಥವಾ ಒಳಗಾದರೂ ಇರಿ ತೊಂದರೆ ಏನೂ ಇಲ್ಲ ಕ್ಲೋಸ್ ಮಾಡ್ಕೊಂಡಿರಬೇಕು ಇರಬೇಕು ಒನ್ ಅವರ್ ಜಸ್ಟ್ ಒನ್ ಅವರ್ ಅದು ಆದಮೇಲೆ ನೀವು ಒಂದು ಕವರ್ ತಗೊಂಡು ಬಂದುಬಿಟ್ಟು ಅದರನ್ನೆಲ್ಲ ನಾಲ್ಕು ಮೂಲೆಯಲ್ಲಿರೋದನ್ನ ತೆಗೆದು ಆ ಕವರಲ್ಲಿ ಹಾಕ್ಕೊಳ್ಳಿ ವಿಳಿಯದೆಲ್ಲೇ ಸಮೇತ ಹಾಕಿ ಸ್ನೇಹಿತರೆ ಹಾಕಿಬಿಟ್ಟು ನೀವು ಅಂದರೆ ನಿಮಗೆ ಹತ್ತಿರದಲ್ಲೇ ಪರವಾಗಿಲ್ಲ ಯಾರು ತುಳಿಬಾರ್ದು ಅಷ್ಟೇ ತುಳಿಯದೆ ಇರುವ ಜಾಗದಲ್ಲಿ ಅದನ್ನು ಹಾಕಿ ಅಥವಾ ನೀವು ಡಸ್ಟ್ಬಿನ್ಗಾದರೂ ಹಾಕಬಹುದು ಹಾಕಿಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಡಸ್ಟ್ಬಿನ್ನು ಒರಗಿರಬೇಕು ಅರ್ಥ ಮಾಡ್ಕೊಳ್ಳಿ ಮನೆಯ ಒಳಗಿದ್ರೆ ಹಾಕೋದಕ್ಕೆ ಹೋಗಬೇಡಿ ಮನೆಯ ಒಳಗಿಂದ ಇದನ್ನು ತೆಗೆದುಕೊಂಡೋಗಿ ಆಚೆ ಹಾಕಬೇಕಾಗುತ್ತೆ ಯಾರೂ ತುಳಿಬಾರ್ದು ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ನೆಗೆಟಿವಿಟಿ ಇದ್ರೂ ಅದೆಲ್ಲ ಅದು ಎಳ್ಕೊಂಡಿರುತ್ತೆ ಇಷ್ಟು ಪವರ್ಫುಲ್ ಅಂದರೆ ಆ ನೆಗೆಟಿವಿಟಿನೆಲ್ಲ ಹೇಳ್ಕೊಂಡಿರೋದ್ರಿಂದ ಅದು ಮತ್ತೊಬ್ಬರಿಗೆ ಏನು ಹಾನಿಯಾಗಬಾರ್ದು ಅದಕ್ಕೆ ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಬಂದು ನೀವು ಕೈ ಕಾಲು ಮುಖ ತೊಳ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು